ನಿಮ್ಮ ಕುಟುಂಬಕ್ಕೆ ಅಖಂಡ ಜ್ಯೋತಿ ಆಗ್ಬೇಕು, ಸಮಾಜಕ್ಕೆ ಆಸ್ತಿ ಆಗ್ಬೇಕು. ಆ ದಿಸೆಯಲ್ಲಿ ಏನಾದರೂ ಒಂದು ಸಾಧಕರಲ್ಲಿ ಆಗ್ತೀರ ಬಯಸ್ತಾರ ಮುಖ್ಯವಾದಲ್ಲಿ ನಮ್ಮ ಅದಾದ ಯುವ ಬ್ರಿಗೇಡ್ನ ಎಲ್ಲ ಆತ್ಮೀಯರು ರವಿ ಮತ್ತು ನಾಳೆ ಸಾರಥ್ಯದಲ್ಲಿ ಎಲ್ಲ ಆತ್ಮೀಯರು ಪ್ರತಿ ವರ್ಷ ಇಂಥ ಕಾಯಕ ಮಾಡಲಿ. ನಿಮ್ಗೆ ಇನ್ನೊಂದು ಒಂದು ವಿನಂತಿ ಮಾಡ್ಕೊಳ್ತೀನಿ, ನಾವು ಪಡೆದಂಥ ಋಣವನ್ನು ನೀಡಿ ಕಳ್ಕೋಬೇಕು. ನೀವೆಲ್ಲ ಮುಂದೆ ಮಹಾನ್ ವ್ಯಕ್ತಿಗಳಾಗ್ತೀರಿ, ವಿವಿಧ ಕ್ಷೇತ್ರದಲ್ಲಿ ಮಹಾ ಸಾಧಕರಾಗ್ತೀರಿ. ನೀವು ಗಳಿಸುವಂಥ ಸಂದರ್ಭದಲ್ಲಿ ಲರ್ನಿಂಗ್ ಆಯಿತು, ಅರ್ನಿಂಗ್ ಗಳಿಕೆ ಸಂದರ್ಭದಲ್ಲಿ ಯು ಹ್ಯಾವ್ ಟು ರಿಟರ್ನ್ ಸಮಥಿಂಗ್ ಟು ದ ಅಪ್ಲಿಪ್ಮೆಂಟ್ ಆಫ್ ಸೊಸೈಟಿ. ನಾನೇನು ಇವತ್ತು ಯುವ ಬ್ರಿಗೇಡ್ ವಿದ್ಯಾರ್ಥಿಗಳಿಗೆ ತಂಡದವರು ಕೊಟ್ಟಂಥ ಸೇವೆಗೆ ಮುಂದೆ ನಾನು ಒಳ್ಳೆ ಕ್ಷೇತ್ರದಲ್ಲಿ ಸಂಪನ್ನ ಮಾಡಿ ಒಂದಷ್ಟು ಸಮಾಜಕ್ಕೆ ಹಿಂತಿರುಗಿಸುವಂಥ ಕಾಯಕ ಮಾಡಿ ಉಳಿತಾಯ ಮಾಡಿ ಈ ರೀತಿ ನಾನು ಮುಂದಿನ ಒಂದು ಪೀಳಿಗೆಯಲ್ಲಿ ನನ್ನ ಗಳಿಕೆ ಅವಧಿಯಲ್ಲಿ ಮುಂದಿನ ವಿದ್ಯಾರ್ಥಿಗಳಿಗೆ ನಾನು ಪ್ರತಿ ಪುರಸ್ಕಾರ ಮಾಡ್ತೀನಿ ಅನ್ನೋ ಇಚ್ಛಾಶಕ್ತಿ ನಿಮಗಿದೆಯಲ್ಲ ಅದು ರಿಟರ್ನಿಂಗ್, ಅದು ನಿಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ಸರ್ವೇಧನ ಸುಖಿನ ಭವಂತ ಲೋಕ ಸಮಸ್ತ ಸನ್ಮಂಗಳನ್ನು ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. 2023-24 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮೆಲ್ಲ ಇಚ್ಛಾಶಕ್ತಿಗೆ ಅನುಸಾರವಾದ ಸಾಧನೆಗೆ ಗುರುಗಳು ಮತ್ತು ಹರಗಿರು ಚರಮೂರ್ತಿಗಳ ಆಶೀರ್ವಾದ ನಿಮಗಿರಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಸಮಾಜಮುಖಿ ಚಿತ್ತ ಸಾಧಕರಾದಂಥ ಸೇವಾನಿರತರಾದಂಥ ಅದಾ ಯುವ ಬ್ರಿಗೇಡ್ನ ಎಲ್ಲ ಆತ್ಮೀಯ ವೃಂದದವರಿಗೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಹಿರಿಯರಿಂದ ಇರಲಿ. ಇದೇ ರೀತಿ ಅವರು 3ನೇ ವರ್ಷದ ಸಾಧನೆಯನ್ನು ಇಂಥ ಕಾಯಕ ಮಾಡಲಿ ಸಮಾಜಕ್ಕೆ ಅಂತ ಹೇಳ್ತಾ ನನ್ನನ್ನು ಬರಮಾಡಿಕೊಂಡು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮುಗಿದ ಕೈ ಭಾಗ್ಯದಲ್ಲಿ ತುಂಬುರುದಿಂದ ಒಂದಿದ್ದಾನೆ ಹೇಳ್ಬಹುದು. ಆಜಾದ್ ಯುವ ಬ್ರಿಗೇಡ್ ವತಿಯಿಂದ 10ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ವಿದ್ಯಾರ್ಥಿ ವೃಂದದವರು ಹಾಗೂ ಪೋಷಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಹಾಗೂ ಆನೇಕಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಯುವಕರಿಂದ ವಿಶೇಷ ಸನ್ಮಾನ ಸಮಾರಂಭ ಏರ್ಪಡಿಸಲಾಯಿತು. ನಿಜಕ್ಕೂ ಸಹ ಅಭಿನಂದಾರ್ಹ. ಇದೇ ರೀತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿ ನಮ್ಮ ಆನೇಕಲ್ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಸುಗಮವಾಗಿ ಸಾಗೋದಕ್ಕೆ ಉತ್ತಮ ಪ್ರಜ್ವಲ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಅಂತ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಉತ್ತಮ ಬೆಳವಣಿಗೆ. ಸಂಘಗಳನ್ನು ಪ್ರಾರಂಭ ಮಾಡೋದು ದೊಡ್ಡದಲ್ಲ, ಆ ಸಂಘಗಳ ಮುಖಾಂತರವಾಗಿ ಯಾವ ರೀತಿ ಸಮಾಜಕ್ಕೆ ನಾವು ಕೆಲಸಗಳನ್ನು ಮಾಡಿ ಸಂಘವನ್ನು ಜೀವಂತವಾಗಿ ಇಟ್ಕೋತೀವಿ ಅನ್ನೋದು ಭಾಳ ಮುಖ್ಯ. ನೋವೇನೋಂದ್ರೆ ಇತ್ತೀಚೆಗೆ ಸುಮಾರು ಸಂಘಟನೆಗಳು ಜಾತಿಗಳ ಹೆಸರಲ್ಲಿ ಧರ್ಮಗಳ ಹೆಸರಲ್ಲಿ ಬರ್ತಾ ಇರೋದು ಸಮಾಜಕ್ಕೆ ಭಾಳ ಕಂಟಕಪ್ರಾಯ ಆಗ್ತಾ ಇದೆ. ಯಾವುದೇ ಸಂಘ ಸಂಸ್ಥೆಗಳಾಗಲಿ ಸಮಾಜದಲ್ಲಿ ಸಂಸ್ಕಾರ ಸಭ್ಯತೆಯನ್ನು ಎತ್ತಿ ಹಿಡಿಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲಿನ ಪದಾಧಿಕಾರಿಗಳು ವರ್ತನೆಯನ್ನು ಮಾಡಬೇಕು. ಆವಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಆಜಾದ್ ಯುವ ಫೌಂಡೇಶನ್ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ, ಉತ್ತಮ ಸಂಸ್ಕಾರ ಸಭ್ಯತೆಯಿಂದ ವರ್ತಿಸಲಿ, ಸಮಾಜಕ್ಕೆ ರೂಪುರೇಷೆಗಳನ್ನು ನೀಡುತ್ತ ಸಮಾಜಕ್ಕೆ ಮಾದರಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದೆ. ಮಕ್ಕಳಿಗೆ ಕೇವಲ ಪ್ರತಿಭಾ ಪುರಸ್ಕಾರ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ಮತ್ತು ಬಡವರಿಗಾಗಿ ಅನೇಕ ಒಂದು ಉಚಿತವಾಗಿ ಕೋವಿಡ್ ಸಂದರ್ಭದಲ್ಲಿ ಅನುಕೂಲ ಮಾಡಲಾಗಿತ್ತು. ವ್ಯಾಕ್ಸಿನೇಷನ್ ಇರ್ಬೋದು, ಕಿಟ್ ವಿತರಣೆ ಇರ್ಬೋದು, ಅದೇ ರೀತಿ ರಕ್ತದಾನ ಶಿಬಿರ, ಗಿಡ ನೆಡುವ ಕಾರ್ಯಕ್ರಮ, ಹತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಆಜಾದ್ ಯುವ ಬ್ರಿಗೇಡ್ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಎಲ್ಲರೂ ಸಹ ಸೇರಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳಿಗೆ ಬ್ಯಾಗ್ ವಿತರಣೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಈ 3 ವರ್ಷ ಪೂರೈಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡುವ ಈ ದಿಸೆಯಲ್ಲಿ ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಲ್ಲ ಮಾಧ್ಯಮದ ವರ್ಗದವರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಆಜಾದ್ ಯುವ ಬ್ರಿಗೇಡ್ ವತಿಯಿಂದ ಪೂರಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತೇನೆ. ನನ್ನ ಹೆಸರು ವಿದ್ಯಾ ಅಂತ, ನಾನು ಗರ್ಲ್ಸ್ ಹೈಸ್ಕೂಲಿಂದ ಬಂದಿರೋದು. ಇವತ್ತೇನು ಆಜಾದ್ ಯುವ ಗ್ರೇಡಿಂದ ಪ್ರೋಗ್ರಾಮ್ ಮಾಡ್ತಿದ್ದಾರೆಂದರೆ SSLC ಯಾರು ಉತ್ತೀರ್ಣ ಅಂಕ ತೊಗೊಂಡಿದ್ದಾರೆ ಅವ್ರಿಗೆ ಇಲ್ಲಿ ಬಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರು. ಬಟ್ ಎಲ್ಲರಿಗೂ ಅವ್ರ ಕಡೆಯಿಂದ ಏನೇನು ಇದಲ್ಲದೆ ಬೇರೆ ಎಲ್ಲ 3 ವರ್ಷದಿಂದ ಈ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಮತ್ತು ಇದಲ್ದಿರೋ ಬೇರೆಯವ್ರಿಗೆಲ್ಲ ಅವ್ರ ಕಡೆ ಆಗಿರೋ ಸಹಾಯ ಮಾಡ್ತಿದ್ದಾರೆ. ಮತ್ತು ನನ್ನ ಅನಿಸಿಕೆ ಏನಂದರೆ ಓದೋ ಮಕ್ಕಳಿಗೆ ಇವಾಗ ನಮ್ಮ ಭಾರತದಲ್ಲಿ ಇಂಡಿಯಾದಲ್ಲಿರೋ ಸಮಸ್ಯೆ ಅಂದರೆ ಅನಾರಕ್ಷತೆ, ಅದು ಶಿಕ್ಷಣ ಬಡತನ. ಬಡ ಮಕ್ಕಳಿಗೆ ಯಾರಿಗೂ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಫ್ರೀ ಎಜುಕೇಷನ್ ಇಲ್ಲ ಅಂದರು. ಬಟ್ ಇಲ್ಲಿ ಬಂದು ಬುಕ್ಸ್ ಇಲ್ಲ ಅಂತೇಳ್ಬಿಟ್ಟು ಬಡ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡ್ತಿದ್ದೀರ, ಮತ್ತು ನಿಮ್ಮ ಕೈಯಲ್ಲಾಗಿರೋ ಎಲ್ಲ ಸಹಾಯಗಳನ್ನು ಮಾಡ್ತಿದ್ದೀರಾ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಇದೆಲ್ಲ ವಿದ್ಯಾರ್ಥಿಗಳು ಹಿಂಗೆ ಸಹಕರಿಸಲಿ ಅಂತ ಇದು ಮಾಡ್ತಾ ನನಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು. ಸೊ
ತುಂಬ ಚೆನ್ನಾಗಿ ಅನಿಸ್ತು ಅನಿಸುತ್ತೆ. ಇದೇ ಥರ ಮಾಡ್ತಿದ್ರೆ ಈ ಥರ ನಮ್ಗೆ ಇವಾಗ ಪಾಸ್ ಆಗಿರೋ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಅಂಕ ಬಂದಿರೋರಿಗೆಲ್ಲ ಮುಂದೆ ಏನು ಮಾಡಬೇಕು ಅಂತ ಪ್ರೋತ್ಸಾಹ ನೀಡಿದ್ದಕ್ಕೆ ಇದು ತುಂಬ ಸಹಾಯಕರ ಆಗುತ್ತೆ ಪ್ರೋಗ್ರಾಮು. ಅದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದ. ಈ ಸಂಘದಿಂದ ನಮಗೆ ಹೆಚ್ಚಾಗಿ ಮೋಟಿವೇಶನ್ ಹೆಚ್ಚಾಯಿತು ನಮಗೆ ಸಿಕ್ತು. ಆದ್ದರಿಂದ ಇದು ನಮಗೆ ಸನ್ಮಾನ ಮಾಡೋದ್ರಿಂದ ಹೆಚ್ಚಾಗಿ ಜವಾಬ್ದಾರಿ ಅನ್ನೋದು ನಮಗೆ ತಿಳಿತಾ ಬರ್ತಿದೆ. ಅನಂತರ ಈ ಸಂಘಕ್ಕೆ ನನಗೆ ತುಂಬ ಈ ಸಂಘಕ್ಕೆ ನಂಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಇವರು ಬಡ ಮಕ್ಕಳಿಗೆ ಇಂತಹ ಒಂದು ಒಳ್ಳೊಳ್ಳೊಳ್ಳೆ ಸಮಾಜ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ. ಇನ್ನು ಹೀಗೆ ನಡೀತಾ ಇರಲಿ. ಹಾಗೆ ನನ್ನ ಮುಂದಿನ ದಿನಗಳಲ್ಲಿ ನಾನು ಕೂಡ ಇದೇ ರೀತಿಯಾಗಿ ಮುಂದಿನ ಪೀಳಿಗೆಗೆ ಬರುವಂತಹ ವಿದ್ಯಾರ್ಥಿಗಳಿಗೂ ಇದೇ ರೀತಿಯಾಗಿ ಮಾಡಬೇಕು, ನಾನು ಪ್ರೋತ್ಸಾಹಿಸಬೇಕು, ನಾನು ಮುಂದೆ ಚೆನ್ನಾಗಿ ಒಳ್ಳೆಯ ಒಂದು ಹಂತದಲ್ಲಿ ಇದ್ದು ನಾನು ಈ ಥರ ಚೆನ್ನಾಗಿ ಓದಿ ನಮ್ಮನ್ನು ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ನನಗೆ ಸ್ಫೂರ್ತಿ ಸಿಕ್ತು ಇವ್ರ ಮುಖಾಂತರ. ಇಷ್ಟೇ ಆಜಾದ್ ಯುವ ಬ್ರಿಗೇಡನ್ನು ಸ್ಥಾಪಿಸಿರುವ ಸಂಸ್ಥಕರು ಅನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಯುವ ಬ್ರಿಗೇಡ್ನಿಂದ ನಮ್ಮ ಸ್ಪೋರ್ಟ್ಸ್ಗೆ ಮತ್ತು ಸ್ಪೋರ್ಟ್ಸ್ ಆಡೋರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಎಷ್ಟೋ ಬಡ ಮಕ್ಕಳಿಗೆ ಬುಕ್ಕುಗಳು ಮತ್ತು ಮಾದರಿಯಾಗಿ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಎಸ್ ಎಸ್ ಎಲ್ ಸಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಪುರಸ್ಕಾರ ನೀಡ್ತಾ ಇದೆ. ನಿಜವಾಗಲೂ ಇದು ಭಾಳ ಅಭಿನಂದನಾರ್ಹ ಕಾರ್ಯಕ್ರಮ. ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಬೆಂಬಲವನ್ನು ಮತ್ತು ಪೋಷಕರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ವೇದಿಕೆಯಾಗಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ದರು ಅವ್ರ ವಿದ್ಯಾರ್ಥಿಗಳ ಜೀವನ ಉಜ್ವಲಿಸಲಿ ಮತ್ತು ಆಜಾದ್ ಯುವ ಬ್ರಿಗೇಡ್ ಆ ಕಾರ್ಯಕ್ರಮಗಳು ಇನ್ನೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇನ್ನೂ ಮುಂದುವರಿಲಿ ಅಂತ ಹೇಳಿ ಸಂದರ್ಭದಲ್ಲಿ ಆರಿಸ್ತೀವಿ. ಆಜಾದ್ ಯುವ ಬ್ರಿಗೇಡ್ ವತಿಯಿಂದ 3ನೇ ವರ್ಷದ ಎಸ್ ಎಸ್ ಎಲ್ ಸಿ ಶಾಲಾ ಮೊದಲಿಗರಿಗೆ ಪ್ರತಿಭಾ ಸನ್ಮಾನ ಕಾರ್ಯಕ್ರಮ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದೆ. ಈ ಒಂದು ಆಜಾದ್ ಯುವ ಬ್ರಿಗೇಡ್ ಸಂಸ್ಥೆ ಸಾಮಾಜಿಕ ಬದಲಾವಣೆ ತರುವಲ್ಲಿ ತನ್ನದೇ ಒಂದು ವಿಶಿಷ್ಟ ರೀತಿಯಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಮಾಜಿಕ ಸೇವೆ ಮತ್ತು 10 ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಈವರೆಗೂ ಮಾಡ್ತಾ ಬಂದಿದ್ದಾವೆ. ಈ ದಿನದ ಕಾರ್ಯಕ್ರಮ ಒಂದು ವಿಶೇಷ. ಶಾಲಾ ಮಕ್ಕಳನ್ನು ಅವರ ಶೈಕ್ಷಣಿಕ ಪ್ರಗತಿಯನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಮತ್ತಷ್ಟು ಸಾಧನೆ ಮಾಡುವಲ್ಲಿ ಮಕ್ಕಳಿಗೆ ಒಂದು ಹೊಸ ರೀತಿಯ ಹುರುಪನ್ನು ಕೊಡಬೇಕು ಅಂತೇಳಿ ನಮ್ಮ ಯುವ ಬ್ರಿಗೇಡ್ ನಿರ್ಧಾರ ಮಾಡಿತ್ತು. ಅದೇ ರೀತಿ ನಾವು ಈ ದಿನ ಎಲ್ಲ ನಮ್ಮ ಸರ್ವ ಸದಸ್ಯರ ಮಂಡಳಿ ಈ ಕಾರ್ಯಕ್ರಮವನ್ನು ಸನ್ಮಾನ ಮತ್ತು ಪೋಷಕರು ಮತ್ತು ನಮಗೆ ಸಹಕಾರ ನೀಡಿರ್ತಕ್ಕಂಥ ಅತಿಥಿಗಳು ಎಲ್ಲರೂ ಕೂಡಿಕೊಂಡು ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಈ ದಿನ ಮಾಡಿದ್ದೇವೆ. ಸೊ ಈ ಕಾರ್ಯಕ್ರಮ ಒಂದು ಮಕ್ಕಳಲ್ಲಿ ಒಂದು ರೀತಿಯ ಉತ್ಸಾಹ ಅದರ ಜೊತೆಗೆ ಶೈಕ್ಷಣಿಕ ಪ್ರಗತಿಯನ್ನು ಕೊಡುತ್ತೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಮತ್ತು ನಮಗೆ ಸಮಾಜದ ಒಂದು ಪ್ರೋತ್ಸಾಹ ಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ಧನ್ಯವಾದ. ಈ ದಿನ 3ನೇ ವರ್ಷದ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭಕ್ಕೆ ಎಲ್ಲ ಭಾಗವಹಿಸಿದವ್ರಿಗೆ ಧನ್ಯವಾದಗಳು ಹೇಳ್ತಾ, ಮತ್ತು ಅದೇ ನಮ್ಮ ಟೀಮ್ಗೆ ಸಹಕರಿಸಿದ ನಮ್ಮ ನರೇಶ್ ರವಿ ಅಂಡ್ ಟೀಮ್ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಪ್ರತಿ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ ಮೊಬೈಲು ಕಮ್ಮಿ ಮಾಡಿಕೊಂಡು ದಯವಿಟ್ಟು ಓದೋದ್ರಿಂದ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ತಂದೆ ತಾಯಿ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತು ದಿನ ಈ ಮೊಬೈಲು ಗಾಂಜಾ ಅಡಿಟಾಗಿ ಎಷ್ಟೋ ಮಕ್ಕಳು ಹಾಳಾಗ್ತಾಯಿದ್ದಾರೆ. ದಯವಿಟ್ಟು ಅದಕ್ಕೆ ಅವಶ್ಯಕತೆ ಕೊಡದೆ ಮಕ್ಕಳ ಗಮನ ಇರಲಿ. ಸ್ಕೂಲ್ಗೆ ಹೋಗುವಾಗ ನಮ್ಮ ಮಕ್ಳು ಏನು ಮಾಡ್ತಾರೆ ಏನು ಅಂತ ಗಮನ ಹರಿಸ್ಕೊಂಡು ಮಾಡಿ ನಮ್ಮ ಆಜಾದ್ ಯುವ ಬ್ರಿಗೇಡ್ ಟೀಮು ಈ ಥರ ಹಲವಾರು ಕೆಲಸಗಳು ಮಾಡಿಕೊಂಡು ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಕೆಲಸ ಮಾಡೋಕ್ಕೆ ಎಲ್ಲರೂ ಸಹಕಾರ ಇರಲಿ. ಆಯಿತುಗಳಾದ ನಾಗಲೇಕಣ್ಣ, ನಮ್ಮ ಭಾರತೀಯ ಸ್ಕೂಲ್ ಮೇಡಮ್ ಮಂಜುಳಾ ಮೇಡಮ್ ಅವರು, ಮತ್ತು ಆನಂದ್ ಚಕ್ರವರ್ತಿ ಲಾಯರ್ ಸಾಹೇಬರು, ಗಣ್ಯರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೂ ನಮಗೆ ಉನ್ನತ ಮಟ್ಟಕ್ಕೆ ಒಂದು ಸಹಕಾರ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಹೆಚ್ಚು